ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಎಲ್ಲರಿಗೂ ಶ್ರೀಮಂತಿಕೆಯ ಬಗ್ಗೆ ಕನಸಿದೆ ಒಂದಲ್ಲ ಒಂದು ದಿನ ನಾನು ಆ ಹಂತಕ್ಕೆ ಹೋಗೇ ಹೋಗ್ತೀನಿ ಕಷ್ಟ ಪಡ್ತಿದ್ದೀನಿ ಗೆದ್ದೇ ಗೆಲ್ತೀನಿ ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಎಷ್ಟು ಜನಕ್ಕೆ ಅದನ್ನ ತಲುಪೋದಕ್ಕೆ ಸಾಧ್ಯ ಆಗತ್ತೆ ನೋಡಿ ಶ್ರೀಮಂತಿಕೆಗೆ ಶಾರ್ಟ್ ಕಟ್ ಇಲ್ಲ ಶಾರ್ಟ್ ಕಟ್ ನಲ್ಲಿ ಹೋದವರು ಎಲ್ಲೋ ಬಿದ್ದಿದ್ದಾರೆ ಬಿಡಿ ತುಂಬಾ ಕಷ್ಟ ಪಡ್ತಿದ್ದಾರೆ ಅದು ಸುಲಭ ಅಲ್ಲ ಆ ತಕ್ಷಣಕ್ಕೆ ನಿಮ್ಗೇನೋ ಸಿಕ್ಬಿಡ್ಬಹುದು ಆದ್ರೆ ಲಾಂಗ್ ರನ್ನಲ್ಲಿ ಅದ್ ನಡೆಯೋದಿಲ್ಲ ಎಷ್ಟೋ ಜನ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಈ ಶಾರ್ಟ್ ಕಟ್ ಹೋದವರು ಅದು ಬೇಡ ಸೀಕ್ರೆಟ್ ಇದೆ ಶ್ರೀಮಂತಿಕೆಗೆ ಸೀಕ್ರೆಟ್ ಇದೆ ಅಂಥ ಒಂದು ಸೀಕ್ರೆಟ್ನ ಬಗ್ಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಸಾಮಾನ್ಯವಾಗಿ ಏನೋ ಹೇಳ್ಬಿಡೋದು ಅದನ್ನ ಇಷ್ಟಪಟ್ಟರೆ ಮಾಡೋದು ಆ ಥರ ಅಲ್ಲ ಡೆಫಿನೆಟ್ಲಿ ನೀವು ನೋಡುವ ಸೆಲ್ಫ್ ಮೇಡ್ ಬಿಲಿಯನೇರ್ಸ್ ಅಂತ ಯಾರೆಲ್ಲ ಇದ್ದಾರೋ ಅವರ ಒನ್ ಕಾಮನ್ ಕ್ವಾಲಿಟಿ ಅಂದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥ ಅಂಶ ಅದೇನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ವಿಡಿಯೋ ಕಂಪ್ಲೀಟ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ಫೇಸ್ಬುಕ್ ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮನ್ನು ಫಾಲೋ ಮಾಡಿ ನೋಡಿ ಎಲ್ಲ ಶ್ರೀಮಂತರು ಬಿಲ್ ಗೇಟ್ಸ್ ವಾರನ್ ಬಫೆಟ್ ಇಲಾನ್ ಮಸ್ಕ್ ಈ ತರದ ಟಾಪ್ ಶ್ರೀಮಂತರು ಅಂತ ನೀವು ನೋಡಿದ್ರೆ ಅಂಥವರ ತುಂಬಾ ಸ್ಮಾರ್ಟ್ ಕಾಮನ್ ಅಭ್ಯಾಸ ಏನಪ್ಪಾ ಅಂದ್ರೆ ಬುಕ್ ಓದೋದು ನೋಡಿ ಬಿಲ್ ಗೇಟ್ಸ್ ಒಂದು ವರ್ಷಕ್ಕೆ ಹತ್ತತ್ರ ಐವತ್ತು ಪುಸ್ತಕ ಓದ್ತಾರೆ ವಾರನ್ ಬಫೆಟ್ ಪ್ರತಿ ದಿನ ನಾಲ್ಕರಿಂದ ಐದು ಗಂಟೆಗಳ ಕಾಲ ಓದೋದಕ್ಕಂತಾನೆ ಮೀಸಲಿಟ್ಟಿದ್ದಾರೆ ಇಲಾನ್ ಮಾಸ್ಕ್ ಇತ್ತೀಚೆಗಷ್ಟೇ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಂತ ಅನಿಸಿಕೊಂಡ ಇಲಾನ್ ಮಸ್ಕ್ ಇದ್ದಾರಲ್ಲ ಅವರನ್ನ ಕೇಳಲಾಯಿತು ನೀವು ಇಷ್ಟೆಲ್ಲ ಹೇಗೆ ಪ್ರಾಕ್ಟಿಕಲಿ ಯೋಚನೆ ಮಾಡ್ತಿದ್ದೀರಿ ಹೇಗೆ ಅದನ್ನ ಜಾರಿಗೆ ತರ್ತಿದ್ದೀರಿ ದ ನೆಕ್ಸ್ಟ್ ಲೆವೆಲ್ ಅಂತ ನಾವೇನ್ ನೋಡ್ತೀವಿ ಫ್ಯೂಚರ್ ಅಂತ ಅದರ ಬಗ್ಗೆ ಅವ್ರು ಈಗಲೇ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಮಾರ್ಕೆಟ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹೇಗ್ ಸಾಧ್ಯ ಅಂತ ಕೇಳಿದ್ರು ಒಬ್ರು ಅದಕ್ಕೆ ಇಲಾನ್ ಮಾಸ್ಕ್ ಹೇಳಿದು ಸಹ ಐ ರೀಡ್ ಅ ಲಾಟ್ ಅಂತ ಸೊ ನೀವು ತುಂಬ ಓದೋದು ಶ್ರೀಮಂತರ ಒಂದು ಕಾಮನ್ ಹವ್ಯಾಸ ಯಾಕೆ ಯಾಕೆ ಅನ್ನೋದು ಇಂಪಾರ್ಟೆಂಟ್ ಓದೋದು ಸುಮ್ಮನೆ ನಾವು ಕಾಟಾಚಾರಕ್ಕೆ ಬುಕ್ನ ತಗೊಂಡು ತಿರುವಾಗ್ತಾ ಪಿಕ್ಚರ್ ಗಳನ್ನ ನೋಡಿಕೊಂಡು ಯೂಸ್ ಇಲ್ಲ ಓದೋದು ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ನಮ್ಮ ಬ್ರೈನ್ ಆಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ನಿಮ್ಮ ಯೋಚನಾ ಶಕ್ತಿ ಅನ್ನೋದಿದೆಯಲ್ಲ ಅದು ದ್ವಿಗುಣಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಸಿನಿಮಾ ನೋಡ್ತಿರ್ತೀರಿ ನಿಮಗೆ ಏನೇನಕ್ಕೆ ಕೆಲಸ ಅಂತ ನೋಡಿ ನಿಮಗೆ ಯಾವುದೋ ಥ್ರಿಲ್ಲರ್ ಮೂವಿ ಅಂತ ಆದ್ರೆ ಏನೋ ಆಗಬಹುದು ಯಾರು ಇರಬಹುದು ಇದರಿಂದ ಅನ್ನೋ ಥರ ಒಂದು ಸಣ್ಣ ಪುಟ್ಟ ಆಲೋಚನೆ ಬರುತ್ತೆ ಅದು ಬಿಟ್ರೆ ನಿಮ್ಮ ಕಣ್ಣಿಗಷ್ಟೇ ಕೆಲಸ ನೋಡ್ತಾ ಇರ್ತೀರಿ ಎಂಜಾಯ್ ಮಾಡ್ತೀರಿ ಅಷ್ಟೇ ಆದ್ರೆ ಪುಸ್ತಕ ಅಂದ್ರೆ ಆಗಲ್ಲ ನೀವು ಪ್ರತಿ ಪೇಜು ಪ್ರತಿ ಲೆಟರ್ ಪ್ರತಿ ಕ್ಯಾರೆಕ್ಟರ್ ಬಗ್ಗೆ ಓದ್ತಾ ಓದ್ತಾ ಒಂದು ಜಗತ್ತನ್ನೇ ಕಟ್ಕೊಳ್ತೀರಿ ಓದ್ಬೇಕಾದ್ರೆ ಯಾವುದೋ ಒಂದು ಊರು ಹಳೇ ಮನೆ ದೊಡ್ಡ ಮರ ಆಳುವಾದ ಬಾವಿ ಈ ಥರದ್ದೇನೋ ಹೇಳ್ತಾ ಹೇಳ್ತಾ ಹೋದಂತೆ ನೀವು ಒಂದು ಕೋಟೆಯನ್ನೇ ಕಟ್ಕೊಂಡು ಬಿಡ್ತೀರಿ ಒಂದು ಊರನ್ನು ಅಂದರೆ ಒಂದು ರೀತಿಯಾದ ಡ್ರೀಮ್ ವರ್ಲ್ಡ್ಗೆ ನೀವು ಹೋಗಿ ಬರ್ತೀರಿ ಅದರರ್ಥ ಯು ಸ್ಟಾರ್ಟ್ ವಿಜುವಲೈಸಿಂಗ್ ಥಿಂಗ್ಸ್ ಅಂತ ನೀವು ಯೋಚನೆ ಮಾಡ್ತೀರಿ ಅದರ ಬಗ್ಗೆ ಒಂದು ಊರನ್ನು ಕಟ್ತೀರಿ ಅದನ್ನು ಅನುಭವಿಸ್ತಾ ಮುಂದೆ ಸಾಕ್ತೀರಿ ಈ ಥರದ ಹವ್ಯಾಸಗಳು ನಿಮಗೆ ನಿಮ್ಮ ಕನಸನ್ನು ಪ್ರಾಕ್ಟಿಕಲಿ ಜಾರಿಗೆ ತರೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಈ ತರದ ದೊಡ್ಡ ದೊಡ್ಡವರು ದುಡ್ಡು ಮಾಡಿದವರು ಏನಿದ್ದಾರೆ ಶ್ರೀಮಂತರು ಓದೋ ಹವ್ಯಾಸವನ್ನ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ಇಷ್ಟೇ ಅಲ್ಲ ನೀವು ಇಮ್ಯಾಜಿನೇಷನ್ ಕ್ರಿಯೇಟಿವ್ ಥಿಂಕಿಂಗ್ ಇಷ್ಟೇ ಅಲ್ಲ ಇನ್ನು ಹಲವು ಉಪಯೋಗಗಳಿದೆ ಓದೋದ್ರಿಂದ ಅದೇನು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ ಗಮನಿಸ್ತಾ ಹೋಗಿ ಮೊದಲನೆಯದು ನಿಮ್ಮ ಬ್ರೈನ್ ಆಕ್ಟಿವಿಟಿಯನ್ನ ದ್ವಿಗುಣಗೊಳಿಸುತ್ತೆ ನಿಮ್ಮ ಬ್ರೈನ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ನೋಡಿ ನಾವು ಮಾಡುವಂತಹ ಪ್ರತಿ ಆಕ್ಟಿವಿಟಿ ಬ್ರೈನ್ಗೆ ಇಂಟರ್ಲಿಂಕ್ಟ್ ನೀವು ಒಂದನ್ನು ಓದ್ತೀರಿ ಅದನ್ನು ಅರ್ಥ ಮಾಡಿಕೊಂಡು ಒಂದು ಕನಸಿನ ಲೋಕಕ್ಕೆ ಏನು ಹೋಗ್ತಿರಲ್ಲ ಇದಕ್ಕೆ ಅನೇಕ ಕನೆಕ್ಷನ್ಸ್ ಇರುತ್ತೆ ಬ್ರೈನಲ್ಲಿ ಆ ಕನೆಕ್ಷನ್ಸ್ ಆಕ್ಟಿವೇಟ್ ಆಗಬೇಕು ಸುಮ್ಮನೆ ನೀವು ಓದಿದ್ದನ್ನ ಇಮ್ಯಾಜಿನ್ ಎಲ್ಲರೂ ಮಾಡ್ಕೊಳ್ಬೇಕಾಗೋದಿಲ್ಲ ನನ್ನ ಯೋಚನಾ ಲಹರಿ ಬೇರೆ ನಿಮ್ಮ ಯೋಚನಾ ಲಹರಿ ಬೇರೆ ಪ್ರತಿ ವ್ಯಕ್ತಿಗೆ ಅದು ಬದಲಾಗ್ತಾ ಹೋಗುತ್ತೆ ಸೊ ನೀವು ಯಾವಾಗ ಓದೋದನ್ನ ಆರಂಭ ಮಾಡ್ತೀರಿ ಆಗ ನಿಮ್ಮ ಬ್ರೈನ್ ಆಕ್ಟಿವಿಟಿಗೆ ಅನೇಕ ಕನೆಕ್ಷನ್ಸ್ ಇರುತ್ತಲ್ಲ ಆ ಕನೆಕ್ಷನ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆ ಸ್ಟ್ರಾಂಗ್ ಆಗುವಿಕೆ ನಿಮ್ಮ ಬ್ರೈನಿನ ಬಳಸದೇ ಇರುವಂತಹ ಭಾಗಕ್ಕೂ ಸ್ವಲ್ಪ ಕೆಲಸ ಕೊಟ್ಟಂತಾಗತ್ತೆ ಹೀಗಾಗಿ ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ ಮುಂದಿನದು ಡಿಪ್ರೆಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಓದೋದು ಅನ್ನೋದು ಸಹ ಒಂದು ಮದ್ದು ಅನ್ನೋದನ್ನ ಸೈಕಾಲಜಿಸ್ಟ್ ಹೇಳಿರೋದಿದೆ ಯಾಕಪ್ಪ ಅಂತ ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ಬೇಸರಗೊಂಡಿರ್ತಾರೆ ಅದೇ ಕಾರಣದ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಮಾಡ್ತಾ ಆ ಯೋಚನೆಯಲ್ಲೇ ಸಿಕ್ಕಾಕೊಂಡು ಬಿಡ್ತಾರೆ ಅದರಿಂದ ಆಚೆ ಬರೋದಕ್ಕೆ ನಿಮ್ಮ ಬ್ರೈನ್ ಅನ್ನ ಯಾವುದೋ ಒಂದು ಕೆಲಸದ ಜೊತೆಗೆ ನೀವು ಎಂಗೇಜ್ಡ್ ಇರಬೇಕು ಅದು ಬ್ಯುಸಿ ಆಗಿರಬೇಕು ಅಂದ್ರೆ ಆ ನೋವಿನ ಸಂಗತಿ ಬಗ್ಗೆ ಪದೇ ಪದೇ ಯೋಚನೆ ಮಾಡೋದ್ರಿಂದ ನೀವು ಇನ್ನಷ್ಟು ಆಳಕ್ಕೆ ಕುಸಿದು ಬಿಡ್ತೀರಿ ಅದೇ ನೀವು ಪುಸ್ತಕ ಓದೋದನ್ನ ಹವ್ಯಾಸ ಮಾಡಿಕೊಂಡ್ರೆ ನಿಮ್ಮ ಯೋಚನೆ ಯೋಜನೆ ಸ್ವಲ್ಪ ಬದಲಾಗುತ್ತೆ ಬೇರೆ ಬೇರೆ ಥಾಟ್ಗಳಿಂದ ಸ್ವಲ್ಪ ನೀವು ಡಿವೇಟೆಡ್ ಆಗಿರ್ತೀರಿ ಅಂದ್ರೆ ಒಂದು ದಿನ ನಾನು ಪುಸ್ತಕ ಓದೋ ಎಲ್ಲಿ ನನ್ನ ಡಿಪ್ರೆಷನ್ ಹೋಗಲಿಲ್ಲ ಅಂದ್ರೆ ಆಗೋದಿಲ್ಲ ನೀವು ಅದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಪದೇ ಪದೇ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಅದರ ಕಡೆಗಿನ ಸೆಳೆತ ಇರಬೇಕು ಆಗ ನೀವು ಡೆಫಿನೆಟ್ಲಿ ಆ ಹಂತವನ್ನು ತಲುಪೋದಕ್ಕೆ ಸಾಧ್ಯ ಯಾವ ಹಂತ ಡಿಪ್ರೆಷನ್ ನಿಮ್ಮ ಹತ್ತಿರ ಸುಳಿಯದೇ ಇರುವಂತಹ ಹಂತವನ್ನ ಇನ್ನೊಂದು ಸ್ಟಡಿ ಹೇಳುತ್ತೆ ನೀವು ಪುಸ್ತಕಗಳನ್ನು ಓದೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ ಜೊತೆಗೆ ಈ ರಕ್ತದ ಒತ್ತಡ ಕಡಿಮೆ ಆಗುವಿಕೆ ಏನಿದೆ ನಿಮ್ಮ ಬದುಕನ್ನ ಇನ್ನಷ್ಟು ಎಕ್ಸ್ಟೆಂಡ್ ಮಾಡುತ್ತೆ ಅಂದ್ರೆ ನೀವು ಹೆಚ್ಚು ವರ್ಷಗಳ ಕಾಲ ಬದುಕ್ತೀರಿ ದೀರ್ಘಾವಧಿಗೆ ಬದುಕೋದಕ್ಕೆ ಅವಕಾಶ ಇದೆ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಪುಸ್ತಕ ಓದೋರನ್ನ ಬಳಸ್ಕೊಂಡು ನಡೆಸಿದಂತಹ ಒಂದು ಸರ್ವೆ ರಿವೀಲ್ ಮಾಡ್ತಾ ಇದೆ ಅರ್ಥ ನೀವು ಕಾಮ್ ಅಂಡ್ ಕಂಪೋಸ್ಡ್ ಇರ್ತೀರಿ ಹೀಗಾಗಿ ನಿಮ್ಮ ಯೋಚನೆಗಳು ತೀರಾ ಓಡ್ತಾ ಇರೋದಿಲ್ಲ ಎಲ್ಲೋ ಒಂದು ಕಡೆ ಏನೋ ಒಂದು ಯೋಚನೆ ಮಾಡಿರ್ತೀರಿ ಅದನ್ನ ಆತುರಕ್ಕೆ ಬಿದ್ದು ಏನೋ ಒಂದು ಡಿಸಿಷನ್ ತಗೊಳ್ಳೋದು ಈ ತರದೆಲ್ಲ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಕಂಡು ಗುಣಗಳು ಆದರೆ ನೀವು ಒಳ್ಳೆ ರೀಡರ್ ಆಗಿದ್ರೆ ನಿಮ್ಮ ಆಲೋಚನಾ ಲಹರಿ ಸ್ವಲ್ಪ ನಿಧಾನವಾಗಿದ್ರು ಸ್ಟಡಿ ಆಗಿ ನಿಮ್ಮ ಗೋಲ್ನ ಕಡೆಗೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ನ ಜೊತೆಗೆ ಹೋಗುತ್ತೆ ಅಂತ ಆ ಸೈಕೊಲಜಿಸ್ಟ್ ರಿಪೋರ್ಟ್ ಹೇಳ್ತಾ ಇದೆ ಹೀಗಾಗಿ ಓದೋದನ್ನ ಹವ್ಯಾಸ ಮಾಡಿಕೊಂಡ್ರೆ ನಿಮ್ಮ ಆಯಸ್ಸಿಗೂ ಒಂದು ದೊಡ್ಡ ಬೆನಿಫಿಟ್ ಇದೆ ಮುಂದಿನದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂಶ ನೀವು ಪುಸ್ತಕಗಳನ್ನ ಓದೋದ್ರಿಂದ ಶ್ರೀಮಂತರಾಗ್ತೀರಿ ನಿಮ್ಮ ಕನಸುಗಳನ್ನ ಪಕ್ಕಾ ಸ್ಯಾಟಿಸ್ಫೈ ಮಾಡ್ತೀರಿ ಸಕ್ಸಸ್ಫುಲ್ ಆಗ್ತೀರಿ ಓಕೆ ಅದರ ಜೊತೆಗೆ ಇನ್ನೊಂದು ಅಂಶ ಏನ್ ಗೊತ್ತಾ ನಿಮ್ಮ ಸ್ಲೀಪ್ ರೆಡಿನೆಸ್ ಅಂತ ಹೇಳ್ತಾರೆ ಅಂದ್ರೆ ನಿದಿರೆಗೆ ತಯಾರಾಗೋದು ಅಂತ ನಾವೆಲ್ಲ ಯೂಶಲಿ ಏನ್ ಮಾಡ್ತೀವಿ ಹೇಳಿ ಫೋನ್ ನೋಡ್ತಾ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಗಳನ್ನ ನೋಡ್ತಾ ಈ ತರ ಸ್ಟ್ರೈನ್ ಆಗೋದ್ರಿಂದ ಡಾರ್ಕ್ ಸರ್ಕಲ್ಸ್ ಈ ಥರದೆಲ್ಲ ಆಗುತ್ತೆ ನೋಡಿದ ತಕ್ಷಣ ಯು ಫೀಲ್ ಪುಸ್ತಕ ಓದೋದ್ರಿಂದ ಅದರಲ್ಲೂ ತುಂಬಾ ಪರ್ಟಿಕ್ಯುಲರ್ ಆಗಿ ಪ್ರಿಂಟೆಡ್ ಪುಸ್ತಕಗಳನ್ನ ಬುಕ್ಕನ್ನೇ ನೀವು ಓದಬೇಕು ನೀವು ಫೋನ್ ಅಲ್ಲಿ ಗ್ಯಾಜೆಟ್ ಅಲ್ಲಿ ಓದೋದೇನಿದೆ ಅದು ನಿಮ್ಮ ಕಣ್ಣಿಗೆ ಡೆಫಿನೆಟ್ಲಿ ಅಗೈನ್ ಸ್ಟ್ರೆಸ್ ಮಾಡೇ ಮಾಡುತ್ತೆ ಪುಸ್ತಕಗಳನ್ನೇ ಹಾರ್ಡ್ ಕಾಪಿ ಪುಸ್ತಕವನ್ನೇ ಓದೋದ್ರಿಂದ ನೀವು ನಿದಿರೆಗೆ ರೆಡಿ ಆಗ್ತೀರಿ ಆ ಓದೋ ಹವ್ಯಾಸ ನಿಮಗೆ ಆ ಬ್ರೈನ್ ಆಕ್ಟಿವಿಟಿ ಸಹ ಜಾಸ್ತಿ ಆಗುತ್ತೆ ಬ್ರೈನ್ ಸ್ವಲ್ಪ ಸ್ಟ್ರೈನ್ಡ್ ಆದಂತಾಗುತ್ತೆ ನಿಮ್ಗೆ ಮಲಗಿದ ಕೂಡಲೇ ನಿದ್ದೆ ಬಂದುಬಿಡುತ್ತೆ ಹೀಗೆ ಓದೋದ್ರಿಂದ ನೀವು ನಿಮ್ಮ ಹಣವನ್ನ ಹೇಗೆ ನೀವು ಆಲ್ಮೋಸ್ಟ್ ನಿಮ್ಮ ಕನಸುಗಳನ್ನ ಸಫಲ ಮಾಡ್ಕೊಳ್ಳೋ ಮುಖೇನ ಹಣ ಗಳಿಸೋದು ಹೇಗೆ ಅನ್ನೋದನ್ನ ಕಲಿತೀರಿ ಜೊತೆ ಜೊತೆಗೆ ಜೀವನಕ್ಕೆ ಬೇಕಾಗಿರುವಂತಹ ಹಲವು ಬೆನಿಫಿಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನೋಡಿ ಭಾರತೀಯರು ಹತ್ತತ್ರ ನಾಲ್ಕರಿಂದ ಹತ್ತು ಪುಸ್ತಕಗಳನ್ನ ಒಂದು ವರ್ಷದಲ್ಲಿ ಓದಬಹುದು ಅನ್ನೋದು ಒಂದು ರಿಪೋರ್ಟ್ ಅಟ್ ಲೀಸ್ಟ್ ನಾವು ಐವತ್ತರಿಂದ ನೂರು ಪುಸ್ತಕಗಳನ್ನು ಓದೋ ಮಟ್ಟಿಗೆ ರೆಡಿ ಆಗಬೇಕು ಹೀಗಾಗಿ ನಿಮ್ಮ ಥಿಂಕಿಂಗ್ ಎಬಿಲಿಟಿ ಚೇಂಜ್ ಆಗುತ್ತೆ ಅದು ಚೇಂಜ್ ಆಗೋ ಕಾರಣಕ್ಕಾಗಿನೇ ನೀವು ಕನಸುಗಳನ್ನು ಜಾರಿಗೆ ತರೋ ವಿಚಾರದಲ್ಲಿ ಇತರರಿಗಿಂತಲೂ ಭಿನ್ನವಾಗಿ ಪರ್ಟಿಕ್ಯುಲರ್ಲಿ ಪರ್ಫೆಕ್ಟ್ ಆಗುವತ್ತ ಸಾಕ್ತೀರಿ ಈ ಕೂಡಲೇ ಆರಂಭ ಮಾಡಿ ಈ ಶ್ರೀಮಂತಿಕೆಯ ಸೀಕ್ರೆಟ್ ಕೋಟ್ಯಧಿಪತಿ ಆಗಬೇಕು ಅನ್ನೋ ಕನಸು ಯಾರಿಗಿರೋದಿಲ್ಲ ಹೇಳಿ ಜೀವನದಲ್ಲಿ ಒಮ್ಮೆ ಆದರೂ ನಾವು ಒಳ್ಳೆಯ ಸ್ಥಾನದಲ್ಲಿರಬೇಕು ನಮ್ಮ ಕನಸುಗಳನ್ನು ನಾನು ಅಚೀವ್ ಮಾಡಬೇಕು ನನ್ನ ಪ್ಯಾಷನನ್ನು ನಾನು ಫಾಲೋ ಮಾಡಬೇಕು ಅನ್ನೋ ಕನಸು ಎಲ್ರಿಗೂ ಇರುತ್ತೆ ಅದಕ್ಕಾಗಿ ಎಲ್ಲರೂ ಕಷ್ಟ ಪಡ್ತಿರೋದಿರುತ್ತೆ ಆದರೆ ಕೆಲ ಗುಣಲಕ್ಷಣಗಳು ಕೆಲ ಅಭ್ಯಾಸಗಳು ಕೆಲ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇನಿರುತ್ತೆ ಇದು ನೀವು ಕೋಟ್ಯಾಧೀಶನ ಕನಸನ್ನು ಸಾಕಾರಗೊಳಿಸ್ಕೊಳ್ಬೇಕು ಅನ್ನೋದಾದರೆ ತುಂಬ ಮುಖ್ಯ ಅಂಥ ಹನ್ನೊಂದು ಪ್ರಮುಖ ಗುಣಗಳ ಕುರಿತಾಗಿ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ತರದ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಇಂಡಿಯನ್ ಮನಿ ಡಾಟ್ ಕಾಮ್ ಅನ್ನು ಫಾಲೋ ಮಾಡಿ ಕಮಿಂಗ್ ಟು ದ ಪಾಯಿಂಟ್ ಮೊದಲ ವಿಚಾರ ಕೋಟ್ಯಾಧಿಪತಿಗಳು ಸಕ್ಸಸ್ಫುಲ್ ಅಂತ ನಾವು ಯಾರನ್ನ ಸಮಾಜದಲ್ಲಿ ನೋಡ್ತೀವಿ ದೊಡ್ಡ ಮಟ್ಟದಲ್ಲಿ ಹಣ ಉಳಿಸಿದ್ದಾರೆ ಗಳಿಸಿದ್ದಾರೆ ಅಂತ ನಾವು ನೋಡ್ತೀವಲ್ಲ ಈ ಹನ್ನೊಂದು ಗುಣಗಳು ಅವರಲ್ಲಿ ಬಹುತೇಕ ಇದ್ದೇ ಇರುತ್ತೆ ಮೊದಲನೇದೇನಪ್ಪಾ ಅಂದ್ರೆ ಒಂದಕ್ಕಿಂತಲೂ ಹೆಚ್ಚು ಆದಾಯದ ಮೂಲ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಹೇಳಿ ಯಾವುದೋ ಒಂದು ಕಂಪನಿಯ ಕೆಲಸವನ್ನ ಅಥವಾ ಒಂದು ಸಂಬಳವನ್ನ ನಾವು ನೆಚ್ಕೊಂಡು ಕೋಟಿ ಅಧಿಪತಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಆ ಕಂಪನಿಯ ಪ್ರಾಡಕ್ಟ್ಗೆ ಡಿಮಾಂಡ್ ಬಿದ್ದು ಹೋಯ್ತು ಕೋವಿಡ್ ಸಮಸ್ಯೆ ಎದುರಾಯ್ತು ಯಾವುದೋ ಒಂದು ಸೆಕ್ಟರ್ ಬೀಳುತ್ತೆ ಇನ್ನು ಕೆಲವು ಸೆಕ್ಟರ್ಗಳು ಏಳುತ್ತೆ ಅನ್ನೋದನ್ನ ನೀವು ನೋಡ್ಕೊಂಡಾಗ ಅಂಥ ಸೆಕ್ಟರ್ ಗಳು ಯಾವುವು ಅನ್ನೋದನ್ನ ತಿಳ್ಕೊಂಡು ಯಾವುದೋ ಹೆಚ್ಚು ಲಾಭ ಕೊಟ್ಬಿಡ್ತು ಅಂತ ಅದೇ ಸೆಕ್ಟರ್ನಲ್ಲಿ ಇರೋದ್ರಿಂದ ಯಾವುದೋ ಪಾತಾಳಕ್ಕೆ ಬಿದ್ದ್ಬಿಟ್ಟಿದೆ ಅಂತ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅಂದುಕೊಳ್ಳಬಾರದು ಜೊತೆ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಇಂಜಿನಿಯರ್ ಆಗಿದ್ರೆ ನನ್ನ ಆದಾಯವನ್ನು ಬೇರೆ ಬೇರೆ ಮೂಲಗಳಿಂದ ನಾನು ದುಡ್ಕೊಳ್ಳೋದನ್ನು ಅಟ್ಲೀಸ್ಟ್ ಸ್ವಲ್ಪನೇ ಬರಲಿ ತಿಂಗಳ ತಿಂಗಳ ಬೇರೆ ಆದಾಯನೂ ಬರೋ ಥರ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಕೋಟ್ಯಧಿಪತಿಗಳ ಮೊದಲ ಗುಣ ಇದು ಒಂದು ಸ್ಟಡಿ ಹೇಳುತ್ತೆ ಹತ್ತರಲ್ಲಿ ಏಳು ಜನ ಅಟ್ಲೀಸ್ಟ್ ಮೂರು ಆದಾಯದ ಮೂಲಗಳನ್ನು ಇಟ್ಕೊಂಡಿರ್ತಾರೆ ರಿಯಲ್ ಎಸ್ಟೇಟ್ ಅಥವಾ ರೆಂಟ್ಗೆ ಮನೆಯನ್ನು ಬಿಟ್ಟು ಅದರಿಂದ ಪಡ್ಕೊಳ್ಳೋ ಲಾಭ ಹೀಗೆ ಅವರು ಪ್ಲಾನ್ ಮಾಡಿಕೊಂಡಿರ್ತಾರೆ ಹೀಗಾಗಿನೇ ಅವರ ಆರ್ಥಿಕ ಸ್ಥಿತಿ ಸುಸ್ಥಿರವಾಗಿರುತ್ತೆ ಸೆಕೆಂಡ್ ಪಾಯಿಂಟ್ ಹೂಡಿಕೆಗಾಗಿ ಉಳಿತಾಯವನ್ನು ಅವರು ಮಾಡ್ತಾರೆ ಬರೀ ಉಳಿತಾಯ ಮಾಡಿಕೊಂಡು ಹಣ ಕೊಳಿಯೋದಕ್ಕೆ ಅವ್ರು ಬಿಡೋದಿಲ್ಲ ಅಟ್ ಲೀಸ್ಟ್ ಇಪ್ಪತ್ತು ಪ್ರತಿಶತ ಹತ್ತು ಸಾವಿರ ನೀವು ಉಳಿಸ್ತೀರಿ ಅನ್ನೋದಾದ್ರೆ ಅದರಲ್ಲಿ ಎರಡು ಸಾವಿರನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ರೀತಿ ಒಂದು ಉದ್ಯಮದ ಪಾಲುದಾರಿಕೆ ಇದ್ದ ಹಾಗೆ ನೀವು ಅದರ ಪಾರ್ಟ್ನರ್ ರೀತಿಯಲ್ಲಿ ವರ್ತಿಸ್ತಾ ಇರ್ತೀರಿ ಲಾಭ ಗಳಿಸಿದ್ರೆ ಆ ಉದ್ಯಮ ನಿಮಗೂ ಲಾಭ ಬರುತ್ತೆ ಇನ್ವೆಸ್ಟ್ ಮಾಡೋದ್ರಿಂದ ಆದರೆ ಸೇವಿಂಗ್ಸ್ ಹಾಗಲ್ಲ ರಿಸ್ಕ್ ತುಂಬಾ ಕಡಿಮೆ ನಾಲ್ಕು ಪರ್ಸೆಂಟ್ ವಾರ್ಷಿಕವಾಗಿ ಕೊಡ್ತಾ ಇರ್ತಾರೆ ಅದನ್ನ ಹೊರತುಪಡಿಸಿ ನೀವು ನೋಡಿದಾಗ ಉಳಿತಾಯ ಅನ್ನೋದೇನಿದೆ ನಿಮಗೆ ಅಷ್ಟು ವೇಗವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಇನ್ವೆಸ್ಟ್ಮೆಂಟ್ ನಿಮ್ಮನ್ನ ಬೆಳೆಸುತ್ತೆ ಹೀಗಾಗಿ ಕೋಟ್ಯಾಧಿಪತಿಗಳು ಅಂತ ಏನಿದ್ದಾರೆ ಅವರು ಇನ್ವೆಸ್ಟ್ ಮಾಡೋದನ್ನ ಮರೆಯೋದಿಲ್ಲ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ನಿಮ್ಮ ಆದಾಯದ ಇಪ್ಪತ್ತು ಪ್ರತಿಶತ ಇನ್ವೆಸ್ಟ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂಶ ಮೂರನೆಯದು ಸುತ್ತಲೂ ಸಾಧಕರ ಕೋಟೆ ಇರುತ್ತೆ ನೀವು ಯಾವುದಾದ್ರೂ ಒಬ್ಬ ಕೋಟ್ಯಾಧಿಪತಿಯನ್ನು ನೋಡಿ ಅವರ ಸುತ್ತಲೂ ಅಂತಹ ಸಕ್ಸಸ್ಫುಲ್ ಪರ್ಸನಾಲಿಟಿಗಳೇ ಇರ್ತಾರೆ ಅವರ ಅಂಥವರನ್ನೇ ಹುಡುಕೊಂಡು ಹೋಗಿ ಅವರು ಅವರ ಜೊತೆ ಸ್ನೇಹ ಬೆಳೆಸ್ತಾರೆ ಅಂತಲ್ಲ ಡೆಫಿನೆಟ್ಲಿ ಅವರು ಚೂಸಿ ಆಗಿರ್ತಾರೆ ಯಾರ ಜೊತೆಗೆ ಅವರ ಸಮಯನ ಕಳಿಬೇಕು ಯಾರ ಜೊತೆಗೆ ಮಾತುಕತೆ ಮಾಡ್ಬೇಕು ಇದೆಲ್ಲದರ ಬಗ್ಗೆ ಅವರು ಚೂಸಿ ಆಗಿರ್ತಾರೆ ತುಂಬಾನೇ ಯೋಚನೆ ಮಾಡಿ ವ್ಯವಹರಿಸ್ತಾರೆ ಅದೆಲ್ಲವೂ ಸರಿ ಆದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಸಕ್ಸಸ್ಫುಲ್ ಸಿಇಒ ಅಂತ ನೀವು ನೋಡಿದಾಗ ಅವರ ಸುತ್ತಮುತ್ತ ಸಾಧಕರ ಕೋಟೆನೆ ಇರುತ್ತೆ ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಕಂಪನಿಯನ್ನ ಆ ಸ್ಥಾಯಿಗೆ ತಂದು ಬಿಟ್ಟಿದ್ದಾರೆ ಅಂತಲ್ಲ ಆದರೆ ಅವರ ಅಕ್ಕಪಕ್ಕದಲ್ಲಿರುವವರು ಸಹ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಕಾಂಟ್ರಿಬ್ಯೂಟ್ ಮಾಡುವಂಥವರನ್ನೇ ಅವರ ಸುತ್ತಲೂ ಅವರು ಇರಿಸಿಕೊಳ್ತಾರೆ ಅಂಥವರ ಜೊತೆಗೆ ಸ್ನೇಹವನ್ನು ಸಂಪಾದಿಸ್ತಾರೆ ಅಲ್ಲದೆ ಹೋದರೆ ನಿಮ್ಮ ಎಬಿಲಿಟಿಯನ್ನ ಆ ಕಂಪನಿಗೆ ಹೇಗೆ ಲಾಭದಾಯಕವಾಗಿ ನಾವು ಪರಿಗಣಿಸಬಹುದು ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಅವರ ಸ್ಕಿಲ್ ಅಪ್ಗ್ರೇಡೇಷನ್ ಹೇಗಾಗಬೇಕು ಅನ್ನೋದನ್ನ ತಿಳ್ಕೊಂಡು ಅವರಿಂದ ಕೆಲಸವನ್ನ ತೆಗೆಸುವಂತವರಾಗಿರ್ತಾರೆ ಈ ಕೋಟ್ಯಧಿಪತಿಗಳು ಅನಿಸಿಕೊಂಡವರು ಅವರ ಸುತ್ತಲಿನ ಸಾಧಕರ ಕೋಟೆ ಸಹ ಅವರ ಉದ್ಯಮಕ್ಕೆ ಅವರ ಲಾಭಕ್ಕೆ ಇನ್ನಷ್ಟು ಆಡ್ ಆನ್ ಮಾಡ್ತಾ ಹೋಗುತ್ತೆ ನಾಲ್ಕನೆಯ ಇಂಪಾರ್ಟೆಂಟ್ ಅಂಶ ಅವರು ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ ಈಗ ನಾವು ಗಮನಿಸುತ್ತಿರುವ ಸೋ ಕ್ರೋರ್ ಪತಿಗಳು ಕೈಗೊಳ್ಳುವ ನಿರ್ಣಯವನ್ನ ಯಾವುದೇ ಕಾರಣಕ್ಕೂ ತತಕ್ಷಣಕ್ಕೆ ಅವರು ಆತುರಕ್ಕೆ ಯಾವುದೂ ನಿರ್ಣಯ ಕೈಗೊಳ್ಳೋದಿಲ್ಲ ಅದೇ ತರ ಆತುರದಲ್ಲಿ ಯಾವುದೇ ನಿರ್ಣಯವನ್ನ ಬದಲಾಯಿಸೋದಿಲ್ಲ ನಿನ್ನೆ ಒಂದ್ಕೊಂಡು ಇವತ್ತದನ್ನ ಬದಲಾಯಿಸ್ಬಿಡೋದು ಬೆಳಗ್ಗೆ ಒಂದ್ಕೊಂಡು ಸಂಜೆಗೆ ಇಲ್ಲ ಇಲ್ಲ ಅದು ಹಾಗಲ್ಲ ಹೀಗ್ ಮಾಡೋಣ ಅಂತ ಚೇಂಜ್ ಮಾಡೋದು ಈ ತರದ್ದನ್ನ ಅವರು ಹೆಚ್ಚಿಗೆ ಮಾಡೋದಿಲ್ಲ ಬಹುಪಾಲು ಕೈಗೊಂಡ ನಿರ್ಧಾರವನ್ನ ತೀರಾ ಸಮಯ ತೆಗೆದುಕೊಂಡು ಅಥವಾ ತಾಳ್ಮೆಯಿಂದ ಅವರ ಜ್ಞಾನವನ್ನ ಉಪಯೋಗಿಸಿ ನಿರ್ಣಯವನ್ನ ಕೈಗೊಳ್ತಾರೆ ಪಾಸಿಬಿಲಿಟೀಸ್ ಅನ್ನು ಯೋಚನೆ ಮಾಡಿ ಆಗು ಹೋಗುಗಳನ್ನ ತುಲನೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ತಾರೆ ಒಮ್ಮೆ ನಿರ್ಣಯ ಕೈಗೊಂಡ್ರೆ ಅದನ್ನ ಅಷ್ಟಾಗಿ ಅಷ್ಟು ಸುಲಭವಾಗಿ ಬದಲಾಯಿಸೋದಿಲ್ಲ ಈ ಗುಣ ನಿಮ್ಮನ್ನ ದೊಡ್ಡ ಮಟ್ಟದ ಎತ್ತರಕ್ಕೆ ಕೊಂಡೊಯ್ಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಈಗಿನ ಕ್ರೋರ್ಪತಿಗಳಲ್ಲಿರುವ ಇನ್ನೊಂದು ಪ್ರಮುಖ ಅಂಶ ನೀವು ಕೋಟ್ಯಾಧಿಪತಿ ಆಗಬೇಕು ಅನ್ನೋದಾದ್ರೆ ನಿಮಗೆ ಬೇಕಾಗಿರುವ ಐದನೇ ಪ್ರಮುಖ ಗುಣ ಮುಕ್ತ ಮನಸ್ಸು ನೀವು ಮಾಡೋ ತಪ್ಪನ್ನ ಯಾರಾದ್ರೂ ಎತ್ತಿ ತೋರಿಸಿದಾಗ ಅದನ್ನ ಅಕ್ಸೆಪ್ಟ್ ಮಾಡುವ ಗುಣ ಅದರ ಬಗ್ಗೆ ಯೋಚನೆ ಮಾಡುವ ಗುಣ ಅದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಯಾರಾದ್ರೂ ಒಬ್ರು ನಿಮ್ಮ ಬಳಿ ಅದನ್ನ ಮಾತನಾಡೋದಕ್ಕೆ ಒಂದು ವೇದಿಕೆಯನ್ನು ನೀವು ಮಾಡಿಕೊಡುವಂತಹ ಕ್ಯಾರೆಕ್ಟರ್ ಇರುವ ಮನುಷ್ಯ ನೀವು ಆಗಿರ್ಬೇಕಾಗತ್ತೆ ನೀವೇನೋ ತಪ್ಪು ಮಾಡಿರ್ತೀರಿ ನೀವು ಕೈಗೊಂಡಿರೋ ನಿರ್ಣಯ ಮುಂದೆ ವರ್ಕೌಟ್ ಆಗಲ್ಲ ಅನ್ನೋದು ಗೊತ್ತಿರುತ್ತೆ ಹಾಗಿದ್ದಾಗ ಆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ತೀರಾ ಕೆಳಸ್ತರದ ವ್ಯಕ್ತಿ ಆಗಿದ್ರು ಆತ ಬಂದು ನಿಮ್ಮ ಜೊತೆ ಮಾತನಾಡೋದಕ್ಕೆ ಅವಕಾಶ ಕೊಡುವಂತಹ ಪರ್ಸನಾಲಿಟಿ ನಿಮ್ದಾಗಿದ್ರೆ ನೀವು ತುಂಬಾ ಎತ್ತರಕ್ಕೆ ಬೆಳಿತೀರಿ ಯಾಕೆಂದ್ರೆ ನಾವು ಕೈಗೊಳ್ಳೋ ಎಲ್ಲ ನಿರ್ಣಯ ಸರಿಯಾಗಿರೋದಿಲ್ಲ ನೀವು ಯಾವುದೋ ಕಾಸ್ಟ್ಲಿ ಪ್ರಾಡಕ್ಟ್ ತಯಾರು ಮಾಡ್ತೀರಿ ಅಂದ್ಕೊಳ್ಳಿ ಮಾರ್ಕೆಟ್ನಲ್ಲಿ ಆ ಕಾಸ್ಟ್ಲಿ ಪ್ರಾಡಕ್ಟ್ ಅನ್ನ ಸ್ವೀಕರಿಸುವರು ಎಷ್ಟು ಜನ ಇರ್ತಾರೆ ಅಥವಾ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಏನು ಈ ಪ್ರಾಡಕ್ಟ್ ಎಷ್ಟು ಬೆಲೆಗೆ ಸಿಕ್ಕರೆ ಉತ್ತಮ ಅಂತ ಅನಿಸುತ್ತೆ ಈ ಥರ ಅನೇಕ ಅಂಶಗಳಿರುತ್ತೆ ಆ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ ನೀವು ಎದುರಿನ ವ್ಯಕ್ತಿಗೆ ಅಥವಾ ನಿಮ್ಮ ಜೊತೆಯಲ್ಲಿ ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳಿಗೆ ಮುಕ್ತ ಮನಸ್ಸನ್ನು ಕೊಟ್ಟಿದ್ದೇ ಆದರೆ ಕನ್ಸ್ಟ್ರಕ್ಟಿವ್ ಅಪೀಲ್ ನಿಮ್ಮದಾಗಿದ್ರೆ ಯಾರೋ ಒಬ್ರು ಹೇಳಿದ್ದನ್ನ ತಗೊಂಡು ಎಸ್ ಈ ನ್ಯೂನತೆ ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋ ಲಕ್ಷಣ ನಿಮಗಿದ್ರೆ ಖಂಡಿತ ನೀವು ಎತ್ತರಕ್ಕೆ ಬೆಳಿತೀರಿ ಕೋಟಿ ಅಧಿಪತಿನೂ ಆಗ್ತೀರಿ ಆರನೇ ಇಂಪಾರ್ಟೆಂಟ್ ಪಾಯಿಂಟ್ ಹಣದ ವಿಚಾರದಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋ ಸ್ಪಷ್ಟತೆ ಇರಬೇಕು ತುಂಬಾ ಇಂಪಾರ್ಟೆಂಟ್ ಕ್ಲಾರಿಟಿ ಯಾಕಪ್ಪ ಅಂದರೆ ನೀವು ಏನೋ ಇನ್ವೆಸ್ಟ್ ಮಾಡ್ತಿದ್ದೀರಿ ಎಷ್ಟು ವರ್ಷದಲ್ಲಿ ಇದು ನನ್ನ ಕನಸನ್ನು ಸಾಕಾರಗೊಳಿಸುತ್ತೆ ನಾನು ಆ ಸ್ಥಾಯಿಗೆ ಹೋಗಬೇಕು ಅಂದರೆ ಎಷ್ಟು ವರ್ಷಗಳು ಬೇಕಾಗತ್ತೆ ಇವತ್ತಿನ ಟ್ರೆಂಡ್ ಏನು ನಾನು ಹೂಡಿರುವಂತಹ ಹೂಡಿಕೆ ಸರಿಯಾಗಿ ನಡೀತಾ ಇದೆಯಾ ಈ ಎಲ್ಲದರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಇನ್ನ ಐದು ವರ್ಷದಲ್ಲಿ ನಾನೊಂದು ಮನೆ ಕೊಂಡ್ಕೊಳ್ಬೇಕು ಅಂದ್ರೆ ಇವತ್ತು ನಾನು ಮಾಡಿರುವ ಇನ್ವೆಸ್ಟ್ಮೆಂಟ್ ಇನ್ನೈದು ವರ್ಷಕ್ಕೆ ನನ್ನ ಕೈಗೆ ಸಿಗುತ್ತಾ ನನ್ನ ಸಮಯಕ್ಕೆ ಇದು ಸಹಾಯ ಮಾಡುತ್ತಾ ಇದು ನಿಮಗ್ ಗೊತ್ತಿರಬೇಕಾಗತ್ತೆ ಹತ್ತರಲ್ಲಿ ಎಂಟು ಮಂದಿ ಕೋಟ್ಯಾಧಿಪತಿಗಳು ಅವರ ಕನಸುಗಳ ರಿಯಾಲಿಟಿಯನ್ನ ಪ್ರತಿ ದಿನ ಕ್ರಾಸ್ ಚೆಕ್ ಮಾಡ್ತಾರೆ ರಿವ್ಯೂ ಮಾಡ್ತಾರೆ ಏನಾಗ್ತಿದೆ ನನಗೆ ಇಷ್ಟು ಪರ್ಸೆಂಟ್ ಬಡ್ಡಿ ಈ ಇನ್ವೆಸ್ಟ್ಮೆಂಟ್ ಇಂದ ಬರಬೇಕಾಗಿತ್ತು ಈ ವರ್ಷದ ಕೊನೆಗೆ ಎಷ್ಟು ಬರುತ್ತೆ ಮುಂದಿನ ವರ್ಷದ ಕೊನೆಗೆ ಅದು ಎಷ್ಟು ಆಗುತ್ತೆ ನಾನು ಎಲ್ಲಿಂದ ಸಾಲ ತರಬೇಕು ಅಥವಾ ಈಗಿರುವ ಇನ್ವೆಸ್ಟ್ಮೆಂಟ್ ಗಳನ್ನ ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಆರ್ ಡಿ ನಲ್ಲಿ ಇಟ್ಟಿದ್ರೆ ಅದನ್ನ ಎಫ್ ಡಿ ಗೆ ಕನ್ವರ್ಟ್ ಮಾಡೋದು ಒಳ್ಳೇದಾ ಅಥವಾ ನಾನು ಪಿ ಪಿ ಎಫ್ ನಲ್ಲಿ ಹೂಡಿಕೆ ಮಾಡಿದ್ನಲ್ಲ ಅದು ಎಷ್ಟು ಗ್ರೋತ್ ಆಗುತ್ತೆ ನಾನು ವಿತ್ಡ್ರಾ ಮಾಡ್ಕೊಂಡ್ರೆ ಹೇಗೆ ಈ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ತಮ್ಮ ಕನಸಿನ ಹಾದಿಯಲ್ಲಿ ಪ್ರತಿ ಹಂತವನ್ನು ಅವರು ಕ್ರಾಸ್ ಚೆಕ್ ಮಾಡ್ತಿರ್ತಾರೆ ಏಳನೇ ಇಂಪಾರ್ಟೆಂಟ್ ಅಂಶ ಕೆಲಸದಲ್ಲಿ ಸ್ಥಿರತೆ ಇರುತ್ತೆ ಆರಂಭಿಕ ಶೂರತ್ವದಿಂದ ಏನೂ ಆಗೋದಿಲ್ಲ ನಾನು ಇವತ್ತೊಂದು ಕನಸು ಕಾಣ್ತೀನಿ ನಾಳೆ ಐದು ಗಂಟೆಗೆ ಗೆದ್ದು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತೀನಿ ಆಮೇಲೆ ಮೂರು ದಿನ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂದರೆ ರಾಂಗ್ ಸ್ಥಿರತೆ ಇರಬೇಕು ಕನ್ಸಿಸ್ಟೆಂಟ್ ಇರಬೇಕು ಶ್ರದ್ಧೆ ಇರಬೇಕು ಪ್ರತಿದಿನ ಎರಡೇ ಹೆಜ್ಜೆ ಇಟ್ಟರೂ ಪರವಾಗಿಲ್ಲ ನೆಕ್ಸ್ಟ್ ಮರುದಿನ ಎರಡು ಹೆಜ್ಜೆಗಿಂತ ಕಡಿಮೆ ಆಗಬಾರ್ದು ಅದು ಈ ಕೋಟ್ಯಾಧಿಪತಿಗಳ ಬಹುತೇಕ ಗುಣಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಗುಣ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಅದನ್ನು ನೀವು ರೂಢಿಸಿಕೊಳ್ಳಬೇಕಾಗುತ್ತೆ ದಿನ ಎರಡೇ ವಿಚಾರ ನೀವು ತಿಳ್ಕೊಳ್ತಾ ಹೋಗಿ ಎರಡಕ್ಕಿಂತ ಕಮ್ಮಿ ಆಗೋದಕ್ಕೆ ಬಿಡಬೇಡಿ ಈ ಕನ್ಸಿಸ್ಟೆನ್ಸಿ ಸಹ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಮುಂದಿನ ಪ್ರಮುಖ ಅಂಶ ಅವರು ಆಲೋಚನೆಗಳ ಬಗ್ಗೆ ಐಡಿಯಾಸ್ಗಳ ಬಗ್ಗೆ ಮಾತಾಡ್ತಾರೆ ವ್ಯಕ್ತಿಗಳ ಬಗ್ಗೆ ಮಾತಾಡೋದಿಲ್ಲ ಒಂದು ಸೇಂಗ್ ಇದೆ ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್ ಆವರೇಜ್ ಮೈಂಡ್ ಡಿಸ್ಕಸ್ ಇವೆಂಟ್ಸ್ ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಅಂತ ಇದರ ಅರ್ಥ ಏನಪ್ಪಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿರುವಂತಹವರು ಯೋಚನೆ ಮಾಡೋದು ಐಡಿಯಾಗಳ ಬಗ್ಗೆ ಹೊಸ ಉಪಾಯಗಳ ಬಗ್ಗೆ ಹೊಸ ಉದ್ಯಮದ ಬಗ್ಗೆ ಆವರೇಜ್ ಮೈಂಡ್ ಯಾವ್ದೋ ಇವೆಂಟ್ ಬಗ್ಗೆ ಮಾತಾಡ್ತಾರೆ ಏನೋ ಆಗಿರೋದ್ರ ಬಗ್ಗೆ ಅದು ಹಂಗಾಯ್ತು ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಮಾತಾಡ್ತಾರೆ ಇನ್ನು ತೀರಾ ಕೆಳ ಪ್ರಮಾಣದ ಒಂದು ರೀತಿ ಆಲೋಚನೆ ಅಥವಾ ಥಿಂಕಿಂಗ್ ಕೆಪಾಸಿಟಿ ಇರುವಂಥವ್ರು ವ್ಯಕ್ತಿಗಳ ಬಗ್ಗೆ ಅವ್ನು ಸರಿ ಇಲ್ಲ ಹಂಗೆ ಅವನ್ ಹಿಂಗೆ ಈ ತರ ಗಾಸಿಪ್ ಮಾಡ್ಕೊಂಡು ಓಡಾಡ್ತಾರೆ ಸೊ ನೀವು ಐಡಿಯಾಸ್ನ ಬಗ್ಗೆ ಮಾತಾಡೋರಾಗಿದ್ರೆ ಖಂಡಿತ ಕೋಟ್ಯಾಧಿಪತಿ ಆಗುವ ಬಹುತೇಕ ಗುಣಗಳ ಪೈಕಿ ಆ ಪ್ರಮುಖ ಗುಣ ನಿಮ್ಮಲ್ಲಿದೆ ಅಂತ ಅರ್ಥ ಒಂದು ವೇಳೆ ನೀವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀರಾ ಅದನ್ನ ಬಿಟ್ಟು ಇವೆಂಟ್ಗಳ ಬಗ್ಗೆ ಮಾತಾಡೋದನ್ನೋ ಅಥವಾ ಐಡಿಯಾಸ್ಗಳ ಬಗ್ಗೆ ಮಾತಾಡುವ ಹಂತವನ್ನು ತಲುಪೋದ್ರ ಬಗ್ಗೆ ಇವತ್ತಿನಿಂದಾನೇ ಯೋಚನೆ ಮಾಡಿ ನೆಕ್ಸ್ಟ್ ಪ್ರಮುಖ ಅಂಶ ಪುಸ್ತಕ ಓದೋದನ್ನ ಅವರು ರೂಢಿಸ್ಕೊಳ್ತಾರೆ ನೀವು ಗಮನಿಸಿದ್ರೆ ಯಾವುದಾದ್ರೂ ಒಂದು ಕಾದಂಬರಿಯನ್ನು ನೀವು ಓದಬೇಕಾದ್ರೆ ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ ಏರಿಕೆ ಆಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮೂವಿ ನೋಡ್ತೀರಾ ಅಂದ್ಕೊಳ್ಳಿ ನಿಮ್ಮ ಕಣ್ಣಿಗಷ್ಟೇ ಕೆಲಸ ನೋಡ್ತೀರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಕೆಲವರು ಯೋಚನೆ ಮಾಡ್ತಾರೆ ಕೆಲವರು ಅಲ್ಲಿ ಸ್ಕ್ರೀನ್ ಮೇಲೆ ಏನು ಬರ್ತಿರತ್ತೆ ಅದನ್ನು ಎಂಜಾಯ್ ಮಾಡ್ತಾರೆ ಆದರೆ ಪುಸ್ತಕ ಹಾಗಲ್ಲ ಒಂದು ಊರು ಆ ಊರಲ್ಲಿ ಒಂದು ಕ್ಯಾರೆಕ್ಟರ್ ಒಂದು ಹಳೇ ಮನೆ ಯಾವುದೋ ಒಂದು ಭಾವಿ ಈ ಥರದ್ದೆಲ್ಲ ಬಂದಾಗ ನೀವು ಒಂದು ಇಮ್ಯಾಜಿನೇಷನನ್ನು ಅನ್ನು ಮಾಡ್ತೀರಿ ಅಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಅಥವಾ ಡ್ರೀಮಿಂಗ್ ಕೆಪಾಸಿಟಿ ಇದು ಸ್ವಲ್ಪ ಮೇಲ್ ಸ್ಥರಕ್ಕೆ ಹೋಗುತ್ತೆ ಹಾಗಂತ ಮೂವಿ ನೋಡೋರ್ಗೆ ಯಾರಿಗೂ ಕ್ರಿಯೇಟಿವ್ ಥಿಂಕಿಂಗ್ ಇಲ್ಲ ಅಥವಾ ಅವರು ಪುಸ್ತಕ ಓದೋರ್ಗಿಂತ ಕನಿಷ್ಠರು ಆ ಥರದ್ದೆಲ್ಲ ಏನೂ ಇಲ್ಲ ಆದರೆ ನಿಮ್ಮ ಥಿಂಕಿಂಗಿಗೆ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಪುಸ್ತಕ ಓದೋದು ಅನೇಕ ರಿಚೆಸ್ಟ್ ಪರ್ಸನ್ಸ್ ಅಂತ ನಾವು ನೋಡ್ತೀವಿ ಅವರ ಹವ್ಯಾಸಗಳಲ್ಲಿ ಪ್ರಮುಖವಾದ್ದು ಇದು ಕೂಡ ನೆಕ್ಸ್ಟ್ ಪಾಯಿಂಟ್ ಕ್ಯಾಲ್ಕುಲೇಟೆಡ್ ತಗೋತಾರೆ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ನಾನು ಮಾಡೋ ಇನ್ವೆಸ್ಟ್ಮೆಂಟ್ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರಹದ ಅಪಾಯಗಳಿಗೆ ಸಿಲುಕಬಹುದು ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಷ ಶೇರ್ಸ್ ಆದರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಎದುರಾಗಬಹುದಾದ ಸವಾಲುಗಳೇನು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಈಗ ನೋಡಿ ನೀವೇ ಯೋಚನೆ ಮಾಡಿ ಮನೆಯಿಂದ ಹೊರಡ್ಬೇಕಾದ್ರೆ ಮೋಡ ಕವಿದ ವಾತಾವರಣ ಇತ್ತು ಅಂದ್ಕೊಳ್ಳಿ ಅಟ್ಲೀಸ್ಟ್ ನೀವು ಒಂದು ಕೋಟಿಗೆ ಹುಡ್ಕಾಡ್ತೀರಿ ಇಲ್ಲದೆ ಹೋದ್ರೆ ಮಿನಿಮಮ್ ಒಂದು ಛತ್ರಿಯನ್ನಾದ್ರೂ ಬ್ಯಾಗಲ್ಲಿ ಇಟ್ಕೊಳ್ತೀರಿ ಇದೇ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಥವಾ ನೀವು ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳೋದು ಇದು ಇನ್ವೆಸ್ಟ್ಮೆಂಟ್ ಅಥವಾ ಬಿಸ್ನೆಸ್ ಅಂತ ಬಂದಾಗ ಇಷ್ಟು ಸಿಂಪಲ್ ಆಗಿರೋದಿಲ್ಲ ಬೇರೆ ಬೇರೆ ಹಂತದ ಸವಾಲುಗಳು ಇರುತ್ತೆ ಅದಕ್ಕೆ ನೀವು ಒಂದು ವೇಳೆ ನಾನು ಮಾಡಿದ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ಲಿ ಲಾಸ್ ಆಯಿತು ಬ್ಯಾಕ್ ಮಾಡೋದಕ್ಕೆ ನನ್ನ ಹತ್ರ ಏನಿದೆ ಬಂಡವಾಳ ಅನ್ನೋದನ್ನ ಯೋಚನೆ ಮಾಡಿನೇ ಹೂಡಿಕೆ ಮಾಡ್ತಾರೆ ಇದನ್ನ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರೆ ಆ ರಿಸ್ಕ್ನ ನ ಬಗ್ಗೆ ನಿಮಗೆ ಯೋಚನೆ ಇದೆ ಅದನ್ನು ನೀವು ತುಲನೆ ಮಾಡಿ ಮುಂದುವರಿತೀರಿ ಅನ್ನೋದಾದ್ರೆ ನೀವು ಸಕ್ಸಸ್ಫುಲ್ ಪರ್ಸನ್ ಆಗುವ ಹೆಜ್ಜೆಯನ್ನ ಇರಿಸಿದ್ದೀರಿ ಅಂತ ಅರ್ಥ ಕೊನೆಯದಾಗಿ ದೊಡ್ಡ ಯೋಜನೆ ದೊಡ್ಡ ಯೋಚನೆಯನ್ನ ಈ ಸಕ್ಸಸ್ಫುಲ್ ಪೀಪಲ್ ಅಧಿಪತಿಗಳು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಲಾನ್ ಮಸ್ಕ್ ಈಗ ನೋಡಿ ನಾವು ಗಮನಿಸಿದ್ರೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋದು ಎಷ್ಟು ಸವಾಲಿನ ಕೆಲಸ ಈ ಸಂದರ್ಭದಲ್ಲಿ ಇಲಾನ್ ಮಸ್ಕ್ ಅನ್ನೋರು ಒಂದು ಪ್ರೈವೇಟ್ ಕಂಪನಿಯನ್ನ ಇಟ್ಕೊಂಡು ಸ್ಪೇಸ್ ಟೂರಿಸಂನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ಜನರನ್ನ ಅಂತರಿಕ್ಷಕ್ಕೆ ಈಗ ನಾವೆಲ್ಲೋ ಒಂದ್ ಕಡೆ ಇನ್ನೆಲ್ಲ ಇನ್ನೆಲ್ಲೋ ಬರ್ತೀವಲ್ಲ ಆ ತರ ಸ್ಪೇಸ್ ಟೂರಿಸಂನ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಎಂಥ ರೆವಲ್ಯೂಷನರಿ ಐಡಿಯಾ ಅಂತ ಅನಿಸುತ್ತೆ ಕೇಳಿದಾಗ ಎಷ್ಟರ ಮಟ್ಟಿಗೆ ಅವರು ಸಾಕಾರ ಆಗ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅವರ ಯೋಜನೆಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಆದರೆ ಆ ಕನಸನ್ನ ಕಂಡಿದ್ದಾರೆ ಆ ವಿಚಾರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ದೊಡ್ಡ ಯೋಜನೆ ಯೋಚನೆಯನ್ನ ಕಾಣೋದು ಸಹ ಕೋಟ್ಯಧಿಪತಿಗಳಾಗುವ ಹಾದಿಯಲ್ಲಿ ಪ್ರಮುಖ ಅಂಶ ಈ ಎಲ್ಲ ಗುಣಗಳು ನಿಮ್ಮಲ್ಲಿ ಇದೆ ಅನ್ನೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಯೋಚನೆಯನ್ನ ಒಂದು ಕಡೆ ಡೈರೆಕ್ಟ್ ಮಾಡೋ ಮುಖೇನ ಒಂದೊಂದೇ ಹೆಜ್ಜೆಯನ್ನ ಕನ್ಸ್ಟ್ರಕ್ಟಿವ್ ಆಗಿ ಇಡೋದರ ಮುಖೇನ ನೀವು ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಿ ಸೊ ಫ್ರೆಂಡ್ಸ್ ಈ ತರ ನೀವು ಸಹ ಬೇರೆ ಬೇರೆ ಆಯಾಮಗಳಲ್ಲಿ ಶ್ರೀಮಂತಿಕೆಯ ಕನಸು ಕಾಣ್ತಾ ಇದ್ದೀರಾ ನನಗೆ ಯೋಚನೆ ಇದೆ ನಾನು ಈ ತರದ ಎಲ್ಲ ಗುಣಗಳನ್ನು ಹೊಂದಿದ್ದೀನಿ ಮುಂದುವರಿಬೇಕು ನನಗೊಂದು ಸ್ಪಾರ್ಕಿಂಗ್ ಪಾಯಿಂಟ್ ಬೇಕು ಅನ್ನೋದಾದ್ರೆ ಈಗಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಅನೇಕ ಕೋರ್ಸ್ಗಳಿದೆ ನೀವು ಯಾವ ಹಾದಿಯಲ್ಲಿ ಹೋಗಬೇಕು ಆ ಹಾದಿಯಲ್ಲಿ ಈಗಾಗಲೇ ಹೋಗಿ ಸಕ್ಸಸ್ಫುಲ್ ಆದವರ ಮುಖೇನ ಮಾರ್ಗದರ್ಶನವನ್ನು ನಿಮಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಮಗ್ರ ಕೃಷಿ ಜೇನು ಸಾಕಣೆ ಪಿಗ್ ಫಾರ್ಮಿಂಗ್ ನಾನು ಯು ಪಿ ಎಸ್ ಸಿ ಮಾಡಬೇಕು ಅಂತಿದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವೇನೆಲ್ಲ ತಯಾರಿ ಮಾಡಿಕೊಳ್ಬೇಕು ಆ ಕುರಿತಾಗಿರೋ ಒಂದು ಕೋರ್ಸ್ ಇದೆ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ಕೋರ್ಸ್ ಇದೆ ಹೀಗೆ ಅನೇಕ ಕೋರ್ಸ್ಗಳು ನಿಮ್ಮ ಬೆರಳ ತುದಿಯಲ್ಲಿ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಶ್ರೀಮಂತಿಕೆಯ ಮೊದಲ ಹೆಜ್ಜೆಯನ್ನು ಇರಿಸಿ ನಮಸ್ಕಾರ